ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವಿಧಾನಸಭಾ ಚುನಾವಣೆ ಕುರಿತಾಗಿ ನಾವು ನಡೆಸುತ್ತಿರುವಂತ ಜನಾಭಿಪ್ರಾಯ ಕಾರ್ಯಕ್ರಮದಲ್ಲಿ ಕಳೆದ ಎರಡು ಸಂಚಿಕೆಯಲ್ಲಿ ಕಾರ್ಕಳ ತಾಲೂಕಿನ ವಿವಿಧ ಭಾಗಗಳ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದೆವು ನಿಮಗೆಲ್ಲರಿಗೂ ತಿಳಿದಿರುವಂತೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 9 ಮಂದಿ ಅಭ್ಯರ್ಥಿಗಳು ಚುನಾವಣಾ ಅಖಾಡದಲ್ಲಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರಾನೇರ ಪೈಪೋಟಿ ಇದೆ ಅಂತ ಕೆಲ ಜನ ಅಭಿಪ್ರಾಯಪಟ್ಟರೆ ಇನ್ನು ಕೆಲವರ ಪ್ರಕಾರ ತ್ರಿಕೋನ ಸ್ಪರ್ಧೆ ಇದೆ ಎನ್ನುತ್ತಾರೆ ನಾವು ಇವತ್ತು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತ ಹೆಬ್ರಿ ತಾಲೂಕಿನಲ್ಲಿದ್ದೇವೆ ಮುಖ್ಯವಾಗಿ ಹೆಬ್ರಿಯ ಏನು ಗಡಿ ಭಾಗ ಅಂತ ಹೇಳ್ತೇವೆ ಬೆಳಂಜೆ ಪರಿಸರದಲ್ಲಿ ನಾವೀಗ ಇದ್ದು ಇಲ್ಲಿನ ಒಂದು ಜನತೆ ಈ ಬಾರಿಯ ಚುನಾವಣೆ ಬಗ್ಗೆ ಕಾರ್ಕಳದ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿಗಳ ಬಗ್ಗೆ ಹಾಗೆ ಈ ಬಾರಿಯ ಜನರ ಬೇಡಿಕೆಗಳೇನು ಇಲ್ಲಿನ ಸಮಸ್ಯೆಗಳೇನು ಎಂಬುದರ ಬಗ್ಗೆ ಯಾವ ರೀತಿ ಅಭಿಪ್ರಾಯವನ್ನು ಸಂಗ್ರಹಿಸುತ್ತಾರೆ ಎಂಬುದನ್ನು ಕೇಳ್ಕೊಂಡು ಬರೋಣ ಸರ್ ಈ ಬಾರಿ ಕಾರ್ಕಳದಲ್ಲಿ ಯಾರು ಅಧಿಕಾರಕ್ಕೆ ಬರಬಹುದು ನನ್ನ ಪ್ರಕಾರ ಕಾರ್ಕಳದಲ್ಲಿ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಯಾಕಂದ್ರೆ ಬಹುಶಃ ಬಿಜೆಪಿ ಆಡಳಿತದಲ್ಲಿ 15 ವರ್ಷ ಅಧಿಕಾರವನ್ನು ಕೊಟ್ಟಿದ್ದಾರೆ ಜನ ಶಾಸಕರಾಗಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಆಗಲಿ ಅಥವಾ ಎಂಎಲ್ಎ ಅದು ಎಂಪಿ ಆಗಲಿ ಅಧಿಕಾರಕ್ಕೆ ಅಂಟಿಕೊಳ್ಳಬಾರದು ಯಾಕಂದ್ರೆ ಬಹುಶಃ ಹಾಲಾಡಿ ಶ್ರೀನಿವಾಸ ಶೆಟ್ಟರ್ ಮೂರು ಟರ್ಮ್ ಎಂಎಲ್ಎ ಆದವರು ಬೇರೆಯವರಿಗೆ ಅಧಿಕಾರನ ಹಸ್ತಾಂತ ಬೇಡ ಅಂತ ಹೇಳಿ ಬಿಟ್ಟುಬಿಟ್ಟೆ ಅದೇ ರೀತಿ ಅಧಿಕಾರನ್ನ ನಾವು ಒಬ್ಬರಿಗೆ ಕೊಡ್ತಾ ಹೋದಾಗ ಮನೋಪೊಲಿ ಆಗ್ತದೆ ಅಭಿವೃದ್ಧಿಗಳು ಸರ್ಕಾರದಿಂದ ಅನುದಾನ ಬರೆದು ಸರ್ಕಾರದಿಂದ ಒಬ್ಬ ಎಂಎಲ್ಎ ಆದವರು ಬಂದ ಅನುದಾನ ಅಭಿವೃದ್ಧಿ ಮಾಡೋದು ಸ್ವಾಭಾವಿಕ ಯಾರು ಅವರ ಕಿಸೆಯಿಂದ ಕೊಡೋದಲ್ಲ ಬಟ್ ವ್ಯಕ್ತಿಗತವಾಗಿ ಈ ಬಾಳ್ಯ ಅಂದರೆ ಈ ಭಾಗದಲ್ಲಿ ಬಹುಶಃ ಇಲ್ಲಿನವರೇ ಮುನಿಯಾಲವರೇ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅಂತ ನಿಂತಿದ್ರು ಚುನಾವಣೆಗೆ ಬಹುಶಃ ವಿಚಾರ ಎಂತಂದ್ರೆ ಅವರು ಸ್ವಂತ ದುಡ್ಡಲ್ಲಿ ನಾನು ಕಷ್ಟಪಟ್ಟು ದುಡ್ಡಲ್ಲಿ ಜನರಿಗೆ ಪಾಪದವರಿಗೆಲ್ಲ ಉಪಕಾರ ಆಗ್ತಿದ್ರು ಯಾಕಂದರೆ ರಾಜಕೀಯದಿಂದ ಬಂದ ದುಡ್ಡು ನಾಳೆ ಮತ್ತೊಂದು ಇನ್ನೊಂದು ಹಣದಿಂದಲ್ಲ ಸ್ವಂತ ತಾನು ದುಡಿದ ದುಡ್ಡಲ್ಲಿ ಯಾರೋ ಪಾಪದವರಿಗೆ ಏನೋ ಉಪಕಾರ ಮಾಡೋದು ಅದು ಒಬ್ಬ ಜನಸೇವಕನ ಒಂದು ಇದದು ಯಾಕಂದರೆ ನಾನು ಜನಸೇವೆ ಮಾಡಲಿಕ್ಕೆ ಹೊರಟವನು ಏನಂದರೆ ಬರೀ ಯಾವುದೋ ಬಂದ ಸರ್ಕಾರದಿಂದ ಅನುದಾನ ಹೊರತಾಗಿ ನಾನು ದುಡಿದಿದ್ದರಲ್ಲಿ ಸ್ವಲ್ಪ ಪಾಪದವರಿಗೆ ಕೊಡಬೇಕನ್ನೋ ಮನೋಭಾವನೆ ಮುನಿಯಲ್ಲಿ ಉದಯ್ ಕುಮಾರ್ ಶೆಟ್ಟಿ ಅವರಿಗಿದೆ ಬಹುಶಃ ನಾವು ಒಂದು ಸಲ ಅವಕಾಶ ಕೊಡಬೇಕು ಯಾರಿಗಾದರೂ ಈಗ ಒಬ್ಬರು ಅದಕ್ಕೆ ಸುನಿಲ್ ಕುಮಾರ್ ಅವರ ಕೆಲಸದ ಬಗ್ಗೆ ನಾನು ಎಂತ ದೂರುವುದಿಲ್ಲ ಬಟ್ ಒಂದು ಮೂರು ಟರ್ಮ್ ಎಂ ಎಲ್ ಎ ಆಗಿದ್ದಾರೆ ಅವರು ಅಧಿಕಾರವನ್ನು ಅನುಭವಿಸಿದ್ದಾರೆ ಅಧಿಕಾರನ ಅನುಭವಿಸಿ ಅಧಿಕಾರ ಅಧಿಕಾರದಲ್ಲಿ ಇದ್ದಿದ್ರು ಜನರು ಅವರ ಇದರಲ್ಲಿ ಆದ ಕೆಲಸ ಅವರು ಮಾಡಿದ್ದಾರೆ ಬಟ್ ಹೊಸಬರಿಗೆ ಅವಕಾಶ ಕೊಟ್ಟಾಗ ಇನ್ನೂ ಹೆಚ್ಚಿನ ಯಾಕಂದರೆ ಎಸ್ಪೆಷಲಿ ಉದಯ್ ಕುಮಾರ್ ಶೆಟ್ಟರ್ ಬಗ್ಗೆ ಯಾಕೆ ಹೇಳುತ್ತಂದರೆ ಈ ಭಾಗದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗಲಿ ಎಷ್ಟೋ ಪಾಪದ ಅನಾರೋಗ್ಯ ಪೀಡಿತರಿಗೆ ದುಡ್ಡಾಗಲಿ ಯಾವುದೋ ಒಂದು ಸಂಘ ಸಂಸ್ಥೆಗಳಿಗೆ ಅನುದಾನವಾಗಲಿ ಸ್ವಂತ ದುಡ್ಡಿಂದ ಕೊಟ್ಟಿರು ಒಬ್ಬ ವ್ಯಕ್ತಿ ಸ್ವಂತ ದುಡ್ಡು ನಾನು ದುಡ್ಡು ದುಡ್ಡನ್ನು ಜನರಿಗೆ ಕೊಡಬೇಕಾದ್ರೆ ರಾಜಕೀಯವಾಗಿ ನಾಳೆ ಯಾವುದೋ ಒಂದು ಒಳ್ಳೆಯ ಪೊಸಿಷನಿಗೆ ಹೋದಾಗ ಅಭಿವೃದ್ಧಿ ವಿಚಾರದಲ್ಲೋ ಜನರ ಕಷ್ಟದ ವಿಚಾರದಲ್ಲಿ ಅವ್ರ ಜೊತೆ ಸ್ಪಂದಿಸ್ತಾರೆ ಎನ್ನುವುದು ನಮ್ಮ ನಂಬಿಕೆ ಅದೇ ರೀತಿ ಬಿ ಎಮ್ ಟೆಕ್ ಇಂಜಿನಿಯರಿಂಗ್ ಪದವಿದಾರ ಸಹ ಹೌದವರು ನಾಳೆ ಏನಾದರೂ ಡೆವಲಪ್ಮೆಂಟ್ ವಿಚಾರದಲ್ಲಿ ಅನುದಾನಗಳನ್ನು ತರುವ ವಿಚಾರದಲ್ಲಿ ಅವರು ನಾಳೆ ವಿಧಾನಸಭೆಯಲ್ಲಿ ನಮ್ಮ ಭಾಗದ ಜನರ ಆಶೋತ್ತರಗಳನ್ನು ಈಡೇರಿಸುವ ವಿಚಾರದಲ್ಲೋ ಅಥವಾ ಇಲ್ಲಿ ಕೃಷಿಕರು ಕೂಲಿ ಕಾರ್ಮಿಕರು ಬಡವರು ಇರುವುದು ಈ ಭಾಗದಲ್ಲಿ ಅವರ ಆಶೋತ್ತರನ ಈಡೇರಿಸುವ ಪರವಾಗಿ ಅವ್ರ ಜೊತೆ ಅವರ ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ ಸೂಕ್ತ ವ್ಯಕ್ತಿ ಅಭ್ಯರ್ಥಿ ಕಣದಿದ್ದಾರೆ ಪಕ್ಷ ಪಾರ್ಟಿ ಸುಮ್ಮನೆ ಯಾಕಂದ್ರೆ ಕಾಂಗ್ರೆಸ್ನಲ್ಲಿದ್ದವರು ಬಿಜೆಪಿ ಹೋಗ್ತಾರೆ ಬಿಜೆಪಿಯಲ್ಲಿದ್ದವರು ಕಾಂಗ್ರೆಸ್ನ ಹೋಗ್ತಾರೆ ಯಾಕಂದರೆ ಎಮ್ ಎಲ್ ಎಗಳೇ ಹೋಗ್ತಾರೆ ಎಂಪಿಗಳೇ ಹೋಗ್ತಾರೆ ಅದರಲ್ಲಿ ನಾವು ಜನಸಾಮಾನ್ಯರು ಏನು ಮಾಡ್ಕಂದ್ರೆ ಒಬ್ಬರಿಗೆ ಅಧಿಕಾರ ಕೊಟ್ಟಿತ್ತು ನೋ ಮತ್ತೊಬ್ಬರಿಗೆ ಅವಕಾಶ ಕೊಟ್ಟಕಂಬುದು ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ಬೇರೆಯವ್ರಿಗೆ ಪುನಃ ಅವಕಾಶ ಕೊಡೋದು ಆ ರೀತಿ ನಮ್ಮ ಓಕೆ ಸರ್ ನಿಮ್ಮ ಪ್ರಕಾರ ನಿಮ್ಮ ಒಲವು ಪಕ್ಷಪರನ ವ್ಯಕ್ತಿಪರನ ನನ್ನ ಪ್ರಕಾರ ನನ್ನ ಒಲವು ಆಕ್ಚುಲಿ ಪಕ್ಷಪರ ಅನ್ನೋದಕ್ಕಿಂತಲೂ ಉದಯ್ ಕುಮಾರ್ ಶೆಟ್ಟಿ ಅವರ ಪರ ಯಾಕಂದರೆ ಈ ಭಾಗದಲ್ಲಿ ನಾವು ಎಷ್ಟೋ ಶಾಲೆ ಆಗಲಿ ಶಿಕ್ಷಣ ಸಂಸ್ಥೆಗಳಾಗಲಿ ಈ ಬಡವರಾಗಲಿ ಯಾರಿಗೂ ಭಂಗ ಕಷ್ಟ ಅಂತ ಬಂದ ಕೂಡಲೇ ಯಾವುದೇ ಟಿಕೆಟ್ ಆಕಾಂಕ್ಷಿ ಆಗದಿದ್ದ ಸಂದರ್ಭದಲ್ಲೂ ಅಥವಾ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗದಿದ್ದ ಸಂದರ್ಭದಲ್ಲೂ ಬಂದು ಉಪಕಾರ ಮಾಡಿರ ನಮ್ಗೆ ಆಸೆ ಅಂತಂದರೆ ಅವ್ರು ಬಂದರೆ ಏನಾದರೂ ಇಲ್ಲಿನ ಜನರ ಕಷ್ಟಗಳಿಗೂ ಭಾವನೆಗಳಿಗೂ ಬೆನ್ನೆಲುಬಾಗಿ ನಿಲ್ತಾರೆ ಬರೀ ಸರ್ಕಾರದಿಂದ ಅನುದಾನ ಹೊರತುಪಡಿಸಿ ಅವರ ದುಡಿದ ದುಡ್ಡಲ್ಲಿ ಅವರಿಗೆ ನಾಳೆ ಬಂದ ದುಡ್ಡಲ್ಲಿ ಜನರ ಕಷ್ಟಗಳಿಗೆ ಅನಾರೋಗ್ಯ ಪೀಡಿತರಿಗೆ ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಗಳಿಗೆ ಅಥವಾ ಯಾವುದೋ ಶಾಲಾ ಮಕ್ಕಳಿಗೆ ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ಉದಾರ ಮನಸ್ಸು ಅವರಿಗಿದೆ ಬಹುಶಃ ಆ ನಿಟ್ಟಿನಲ್ಲಿ ಯಾರನ್ನ ದೂರುವುದಿಲ್ಲ ನಾವು ವ್ಯಕ್ತಿನ ಈಗ ಶಾಸಕರಾಗಿದೆ ಅನ್ನೋ ದೂರು ಪ್ರಶ್ನೆ ಇಲ್ಲ ಬಟ್ ಹೆಚ್ಚುವರಿಯಾಗಿ ನಾವೇನಾದರೂ ತರಲಿಕ್ಕೆ ನಮಗೆ ಈಗ ಜನರಿಗೆ ಎಕ್ಸ್ಪೆಕ್ಟೇಷನ್ ಅದೇ ಅಲ್ಲ ಏನಾದರೂ ಜಾಸ್ತಿ ಕೊಡ್ತಾರ ಅಂತೇಳಿ ಯಾಕಂದರೆ ಅವರ ಕೈಯಿಂದ ಕೊಡೋದ್ರ ಹೊರತಾಗಿ ಸರ್ಕಾರದಿಂದ ಅನುದಾನ ಹೊರತಾಗಿ ಕೈಯಿಂದನೂ ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವ ನಾನು ದುಡಿದು ದುಡ್ಡಲ್ಲಿ ಜನರಿಗೆ ಕೊಡ್ತಕ್ಕಂಥ ವ್ಯಕ್ತಿತ್ವ ಹಾಗೆ ನಮ್ಮವರೇ ನಮ್ಮ ಲೋಕಲ್ ಜನ ಗೊತ್ತಿದೆ ಅವರಿಗೆ ಕಷ್ಟ ಅಂತೇಳಿ ನಮ್ಮದೊಂದು ಆಸೆ ಅವ್ರು ಬರಬೇಕಂತೇಳಿ ಸುನಿಲ್ ಕುಮಾರ್ ಯಾಕೆ ಸುನಿಲ್ ಕುಮಾರ್ ಅವರು ಅಭಿವೃದ್ಧಿ ಮಾಡಿದ್ದಾರೆ ಕಾರ್ಕಳ ಕ್ಷೇತ್ರ ಇಡೀ ಕಾರ್ಕಳ ಕ್ಷೇತ್ರ ಫುಲ್ ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕೋಸ್ಕರ ಸುನಿಲ್ ಕುಮಾರಿಗೆ ಸಪೋರ್ಟ್ ತುಂಬ ನಿಮ್ಮ ಬೆಳಿಂಜೆ ಗ್ರಾಮದಲ್ಲಿ ಕಳೆದ 5 ವರ್ಷದಲ್ಲಿ ಎಂಥ ಕೆಲಸಗಳಾಗಿದೆ ತುಂಬ ಕೆಲಸ ಆಗಿದೆ ಇದು ಕಿಂಡಿ ಅಣೆಕಟ್ಟು ತುಂಬ ರೋಡು ಮತ್ತು ಕೆಲವೊಂದು ವಿಚಾರದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಯಾರು ಸುನಿಲ್ ಕುಮಾರ್ ಇನ್ನೂ ಎಂಥ ಕೆಲಸ ಆಗಬೇಕು ಇನ್ನೂ ತುಂಬ ಕೆಲಸ ಇದೆ ಅವ್ರ ಹತ್ರ ನಾವು ಮಾಡಿಸ್ಕೊಳ್ತೀವಿ ಸರಿ ಸರ್ ನೀವು ಸುನಿಲ್ ಕುಮಾರ್ ಅಂತ ಹೇಳಿದರೆ ಈ ಒಲವು ಪಕ್ಷಪರದ್ದು ವ್ಯಕ್ತಿಪರದ್ದು ಪಕ್ಷ ವ್ಯಕ್ತಿ ಅಲ್ಲ ಪಕ್ಷ
ಬಿಜೆಪಿ ಪಕ್ಷ ಅಂದ್ರ ಮೇಲೆ ಅಷ್ಟೇ ವ್ಯಕ್ತಿ ಅಂದ್ರೆ ಸುನಿಲ್ ಕುಮಾರ್ ವ್ಯಕ್ತಿ ಹೆಸರಿಯೇ ಅವರು ನಮ್ಮ ಕಾರ್ಕಳ ಕ್ಷೇತ್ರಕ್ಕೆ ಎಲ್ಲ ಎಲ್ಲ ಏರಿಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಮೊದಲು ಯಾರಿಗೂ ಗೊತ್ತಿಲ್ಲ ನಾನು ಸೀದಾ ಒಂದು ಊಟಕ್ಕೆ ಕೊಟ್ಟದ ಯಾರು ಮೊದಲು ಯಾರು ಇರಲಿಲ್ಲ ನಮ್ಮ ಮಾಡಿಕೊಟ್ಟು ಇದ್ದು ಹಾಗಾದ್ರೆ ನಿಮ್ಮ ಪ್ರಕಾರ ಈ ಬಾರಿ ಕಾರ್ಕಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಹುದಾ ಗ್ಯಾರಂಟಿ ಬರ್ತದೆ ನಮ್ಗೆ ಗ್ಯಾರಂಟಿ ಬರ್ತದೆ ಗ್ಯಾರಂಟಿ ಇಷ್ಟು ಭರವಸೆ ಇರಬೇಕಾದ್ರೆ ಅದಕ್ಕೆ ಕಾರಣ ಏನು ಸರ್ ಕಾರಣ ಏನು ಗೊತ್ತಾ ಅದು ಮೊದಲು ಮಾಡಿಕೊಟ್ಟದ್ದು ಇಂದಿರಾ ಗಾಂಧಿ ಮಾಡಿಕೊಟ್ಟದಿತ್ತಲ್ಲ ನಮ್ಮ ನೆನಪು ಉಂಟು ಅವರವ್ರು ಕೂಳೊಂದು ಅಂತಿದ್ದಲ್ಲ ಮಾಡಿಕೊಟ್ಟದ್ದು ಅದು ಈಗ ಎಲ್ಲರೂ ಹುಡುಗರಿಗೆ ಗೊತ್ತಾಗೋದಿಲ್ಲ ಅದೇ ನಮಗೂ ಇದ್ದಾಯ್ತು ಹಾಯ್ ಶಾಲೆ ಹೋಗಲಿಲ್ಲ ಅದೇ ಮಾಡಿಕೊಟ್ಟವ್ರು ಅವ್ರವ್ರ ಜಾಗವನ್ನು ಮಾಡಿಕೊಟ್ಟಿದ್ರಲ್ಲ ಹಾಂ ನಾವು ಹೇಳಿ ಅದಕ್ಕೆ ಯಾರೇ ಯಾರೇ ಬರಲಿ ಸುನಿಲ್ ಕುಮಾರ್ನ ಬಿಟ್ಟು ನಾವು ಹೋಗೋದಿಲ್ಲ ಅಷ್ಟೇ ಈಗಾಗಲೇ ಹಲವರು ತುಂಬ 5 ವರ್ಷದಲ್ಲಿ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಉದಾಹರಣೆಗೆ ನಮ್ಮಲ್ಲಿ ಏನು ರಸ್ತೆಗಳ ಅಭಿವೃದ್ಧಿ ಕಿಂಡಿ ಅಣೆಕಟ್ಟುಗಳು ಇರ್ಬೋದು ಅಥವಾ ಕೊರೋನಾ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಇರ್ಬೋದು ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಓಕೆ ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಅವರು ಬರ್ಬೋದು ಇಡೀ ರಾಜ್ಯದ ಬಗ್ಗೆ ಮಾತಾಡೋದಾದರೆ ಯಾವ ಪಕ್ಷ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯ ಕರ್ನಾಟಕ ರಾಜ್ಯ ಅಂದರೆ ಬಿಜೆಪಿ ಕಾರ್ಕಳ ಕ್ಷೇತ್ರ ಅಂದರೆ ಬಿಜೆಪಿ ಈ ಬಾರಿ ಒಂದು ಎಲೆಕ್ಷನಲ್ಲಿ ಕಾರ್ಕಳದಲ್ಲಿ ಯಾರು ನಾಯಕರಾಗಿ ಬರಬೇಕು ಉದಯಣ್ಣ ಯಾಕೆ ಸರ್ ಬದಲಾವಣೆ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ ಬದಲಾವಣೆ ಆಗ್ಬೋದು ಅನ್ನೋ ನಂಬಿಕೆ ಇದೆ ಯಾಕೆ ಈ ಬದಲಾವಣೆ ಆಗಬೇಕು ಬದಲಾವಣೆ ಸ್ವಂತ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಶಾಸಕರು ಅದಕ್ಕೊಂದು ಇದು ಮಾಡಬೇಕು ಮತ್ತು ಕಾರ್ಯಕರ್ತರ ಬಗ್ಗೆ ಯಾವುದೇ ಇದಿಲ್ಲ ಅವರಿಗೆ ಸಾಮಾನ್ಯ ಜನಪರ ಯಾವುದೇ ಇದು ಮಾಡ್ತಾ ಇಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಇದಿದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಬೇಕು ಅಂತ ಇದೆ ಬಿಜೆಪಿ ಯಾಕೆ ಸರ್ ಬಿಜೆಪಿಯ ಬಗ್ಗೆ ಇಷ್ಟೊಂದು ಭರವಸೆ ಬಿಜೆಪಿ ಮೂಲತಃ ಒಂದು ಹಿಂದೂಗಳ ಪಕ್ಷ ಹಿಂದೂಗಳಿಗೆ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಅಭಿವೃದ್ಧಿ ಕೂಡ ಯಾವುದೇ ಇದಾಗಲಿಲ್ಲ ಒಂದು ಅಭಿವೃದ್ಧಿ ಆಗ್ತಾ ಉಂಟು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಇಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದೆ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಕೂಡ ಬೇಕಾದಷ್ಟು ಅನುದಾನವನ್ನು ನಮ್ಮ ಸುನಿಲ್ ಕುಮಾರ್ ಅವರು ಕೊಟ್ಟಿದ್ದಾರೆ ಸರಿ ಸರ್ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಸುನಿಲ್ ಕುಮಾರ್ರಿಂದ ಕೆಲಸ ಆಗಿದೆ ನಿಮ್ಮ ಬೆಳಂಜೆ ಗ್ರಾಮದಲ್ಲಿ ಕಳೆದ 5 ವರ್ಷದಲ್ಲಿ ಯಾವ ರೀತಿಯ ಕೆಲಸಗಳು ನಡೆದಿದೆ ಬೆಳಂಜೆ ಗ್ರಾಮದಲ್ಲಿ ಸರಿ ಸುಮಾರು ಒಂದು 50 ಕೋಟಿಯಷ್ಟು ಅನುದಾನ ಕೊಟ್ಟಿದ್ದಾರೆ ಸುನಿಲ್ ಕುಮಾರ್ ಅವರು ಬೇಕಾದಷ್ಟು ಆಗಿದೆ ಇಲ್ಲಿ ಈಗ 7 ಕೋಟಿಯಲ್ಲಿ ಒಂದು ಬ್ರಿಡ್ಜ್ ಆಗ್ತಾ ಉಂಟು ಅಣೆಕಟ್ಟಾಗ್ತಾ ಉಂಟು ಕಿಂಡಿ ಅಣೆಕಟ್ಟುಗಳು ಬ್ರಿಡ್ಜ್ ರೋಡ್ಗಳು ಎಲ್ಲ ಆಗಿದೆ ಪರಿಪೂರ್ಣ ಆಗಿದೆ ಅಂತ ಇಲ್ಲ ಕೆಲವೊಂದು ಪೆಂಡಿಗಿದೆ ಅದು ಮಾಡ್ತಾರಂತ ಭರವಸೆ ಇದೆ ಇನ್ನೊಂದು 5 ವರ್ಷದಲ್ಲಿ ಸಂಪೂರ್ಣವಾಗಿ ಕುಚ್ಚೂರಿನ ಗ್ರಾಮ ಪಂಚಾಯತ್ ಚಿತ್ರಣವೇ ಬದಲಾಗ್ತದೆ ಸುನಿಲ್ ಕುಮಾರ್ ಬಂದರೆ ಸರ್ ಈ ಬಾರಿ ಕಾರ್ಕಳದಲ್ಲಿ ಯಾವ ಪಕ್ಷ ಗೆಲುವು ಸಾಧಿಸ್ಬೋದು ಸುನಿಲ್ ಕುಮಾರ್ ಅವರು ಗೆಲ್ಲಬೇಕು ಬಿಜೆಪಿ ಪಕ್ಷ ಗೆಲ್ಲಬೇಕಷ್ಟೇ ಯಾಕೆ ಯಾಕೆಂದರೆ ತುಂಬ ಅಭಿವೃದ್ಧಿ ಆಗಿದೆ ನಮ್ಮಿಲ್ಲಿ ಬ್ರಿಡ್ಜ್ ಆಗ್ತಾ ಉಂಟು ರೋಡ್ ಕೆಲಸ ಆಗಿದೆ ಕಿಂಡಿ ಅಣೆಕಟ್ಟುಗಳು ಆಗಿದೆ ಎಲ್ಲ ಕೆಲಸಗಳು ಆಗ್ತಾ ಉಂಟು ಇನ್ನು ಸ್ವಲ್ಪ ಬಾಕಿ ಉಂಟು ಅದು ಸುನಿಲ್ ಕುಮಾರ್ ಬಂದರೆ ಖಂಡಿತ ಆಗ್ತದೆ ಪಕ್ಷನೂ ಕೂಡ ವ್ಯಕ್ತಿನೂ ಕೂಡ ನಮ್ಮದು ಬಿಜೆಪಿ ಪಕ್ಷನೇ ಮುಂಚೆಯಿಂದನೂ ಬಿಜೆಪಿನೇ ಈಗನೂ ಬಿಜೆಪಿನೇ ನನ್ನ ಉದಯ್ ಕುಮಾರ್ ಶೆಟ್ಟರು ಬರಲಿ ಅಂತ ಯಾಕೆ ಸರ್ ಅವ್ರಿಗೆ 10 ವರ್ಷದಿಂದ ಬಿಜೆಪಿ ಬರ್ತಾ ಉಂಟು ಸುನಿಲ್ ಕುಮಾರ್ ಬಟ್ ಆದರೆ ಒಂದ್ಸರಿ ಜನ ಚೇಂಜ್ ಕೇಳ್ತಾರೆ ನಿಂತು ನೀರು ಆಗಬಾರ್ದು ಅಂತ ಉದ್ದೇಶ ಅಷ್ಟೇ ಹೌದು ಆದರೆ ನಿಂತ ನೀರಾಗಬಾರ್ದು ಹೌದು ಆದರೆ ಬದಲಾವಣೆ ಯಾಕೆ ಸರ್ ಕೆಲಸಗಳು ಆಗಲಿಲ್ವಾ ನಿಮಗೆ ನಿಮ್ಮ ಗ್ರಾಮಕ್ಕೆ ಅಲ್ಲ ಬದಲಾವಣೆ ಬೇರೆ ಅಲ್ಲ ಅದು ಈಗ ಮೋದಿ ಟ್ರಂಪಲ್ಲಿ ಯಾವುದು ಹೇಳ್ತಾರೆ ಮೋದಿ ಮೋದಿ ಅಂತ ಬೇರೆ ಯಾರು ಇಲ್ವಾ ಹಿಂದಿನ ಕಾಂಗ್ರೆಸ್ ಪುಳರಿಗಳು ಇಲ್ಲಿಲ್ವಾ ಆಗಿರುವಾಗ ಅದಕ್ಕೆ ನಮ್ಮ ಅಭಿಪ್ರಾಯ ಒಂದ್ಸರಿ ಚೇಂಜ್ ಆಗಬೇಕು ನಿಂತು ನೀರಾಗಬಾರ್ದು ಹಾಗೆ ಉದಯ್ ಕುಮಾರ್ಗೆ ಸಪೋರ್ಟ್ ಕೊಡಿ ಅನ್ನೋದು ನಮ್ಮ ಅಭಿಪ್ರಾಯ ನಾನು ಅದೇ ನಾನು ಪ್ಯೂರ್ ಕಾಂಗ್ರೆಸ್ ಕಾಂಗ್ರೆಸ್ ಪ್ರಶ್ನೆ ಅಲ್ಲ ಇದು ನೇರವಾಗಿ ಮಾತು ನಮ್ಮ ಬರೋಕೆ ಉದಯ್ ಕುಮಾರ್ ಶೆಟ್ಟರ್ ಆಗಬೇಕಂತ ಯಾಕೆ ಅವ್ರಿಗೆ ಎದ್ದು ಬರಬೇಕು ಎದ್ದಬೇಕು ಒಂದ್ಸಲ ಬದಲಾವಣೆ ಮಾಡುವ ಜನನಾಯಕರು ಅವರಂದರೆ ಈ ತಮ್ಮ ಇದೆಲ್ಲ ಹಣವನ್ನು ಸ್ವಲ್ಪ ದೇಣಿಗೆ ರೂಪದಲ್ಲಿ ಪಾಪದವರಿಗೆಲ್ಲ ಸ್ಕೂಲಿಗೆಲ್ಲ ಕೊಡ್ತಾರೆ ಇವರು ಸುನಿಲ್ ಕುಮಾರ್ ಅಂದ್ರೆ ಒಳ್ಳೆಯವರೇ ಬಟ್ ನಾನು ಅವರು ಒಳ್ಳೆಯವರಲ್ಲ ಅನ್ನೋದಲ್ಲ ಇವರು ಉದಯ್ ಕುಮಾರ್ ಶೆಟ್ಟರು ಒಂದ್ಸರಿ ಬರಲಿ ಸ್ಟೂಡೆಂಟಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಯಾಕಂದರೆ ಅದು ಅವರು ಆ ಟ್ರಸ್ಟಿಂದ ಒಬ್ಬರೇ ತಿನ್ನೋದಿಲ್ಲ ಹಾಗಾಗೆಲ್ಲ ಬಡವರಿಗೆಲ್ಲ ಮಕ್ಕಳಿಗೆಲ್ಲ ಕೊಡ್ತಾರೆ ಹಾಗಾಗಿ ಒಂದ್ಸರಿ ಚೇಂಜ್ ಮಾಡಿ ನೆಕ್ಸ್ಟ್ ನೋಡುವ ನಮ್ಮ ಕೇರಳ ಸರ್ಕಾರದವರನ್ನೇ 5 ವರ್ಷ ನೋಡೋದು 5 ವರ್ಷ ಜನ ಏನು ಮಾಡ್ತಾರೆ ಹೇಗೆ ನೋಡಿ ಎಮ್ ಎಲ್ ಗಳನ್ನ ಸೆಲೆಕ್ಟ್ ಮಾಡೋದು ನಮ್ಮ ಅಭಿಪ್ರಾಯ ಅನ್ನೋದು ಅಂದರೆ ಒಬ್ಬ ಚಿಂತಕ ಕಾರ್ಕಳ ತಾಲೂಕು ಒಂದು ಮಾದರಿ ತಾಲೂಕಾಗಬೇಕು ಅನ್ನುವಂಥ ಒಂದು ಯೋಚನೆ ಇದೆ ಅವರಿಗೆ ಅವರು ಪರಶುರಾಮ ಥೀಮ್ ಪಾರ್ಕ್ ಮಾಡೋದರ ಮುಖೇನ ಒಂದು ಹಿಸ್ಟ್ರಿ ಇತಿಹಾಸಕ್ಕೆ ಸೇರಿದಂಥ ಒಬ್ಬ ಮನುಷ್ಯ ಅವರ ಹೆಸರು 1000 ವರ್ಷ ಆದರೂ ಬರುವಂಥದ್ದೇ ಲಾಸ್ಟ್ ಟೈಮ್ ಕೊರೋನಾ ಬಂದಾಗ ನಮ್ಮ ಶಾಸಕರು ಬೊಂಬಾಯಿ ಮತ್ತು ಬೆಂಗಳೂರು ಇನ್ನು ಅನೇಕ ಕಡೆಯಿಂದ ಬಂದವರನ್ನು ಮನೆಯವರು ಸೇರಿಸಲಿಲ್ಲ ಪರಿಸ್ಥಿತಿ ಹಾಗೆ ಇತ್ತು ಸೇರಿಸಲಿಲ್ಲ ಅಂತ ಹೇಳಿದರೆ ಮನೆಯವರಿಗೆ ಭಯ ಇತ್ತು ಆವಾಗ ನಮ್ಮ ಶಾಸಕರು ಅಷ್ಟು ಜನರಿಗೆ ಕ್ವಾರಂಟೈನ್ ಮಾಡಿ ಎಲ್ಲ ಕಡೆಯಲ್ಲಿ ತಾಲೂಕಿನಾದ್ಯಂತ
ಅದೆಷ್ಟೋ ಕ್ವಾರಂಟೈನ್ಗಳನ್ನು ಮಾಡಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮುಖೇನ ಅವರಿಗೆ ಔಷಧಿ, ಅವರಿಗೆ ಊಟ ಎಲ್ಲವನ್ನು ಒದಗಿಸಿಕೊಟ್ಟಿದ್ದಾರೆ. ಆವಾಗ ಯಾವ ಪಕ್ಷದ ಕಾರ್ಯಕರ್ತನೂ ಕೂಡ ಹೊರಗಡೆ ಬಂದಿಲ್ಲ. ಅಂದರೆ ಅವ್ರಿಗೆ ಜೀವ ಭಯ ಇದೆ. ನಮ್ಮ ಶಾಸಕರಿಗೂ ಫ್ಯಾಮಿಲಿ ಇದೆ, ಸಣ್ಣ ಮಕ್ಕಳಿದ್ದಾರೆ. ಆದರೂ ಕೂಡ ಅವ್ರದ್ದು ಯಾವುದನ್ನು ಚಿಂತೆ ಮಾಡದೆ ಆ ಕ್ವಾರಂಟೈನ್ಗಳಿಗೆ ಬಂದು ಅವ್ರ ಹತ್ತಿರದಲ್ಲಿ ಅವರಿಗೆ ಔಷಧಿ ಕೊಡುವಂಥದ್ದು, ಉಪಚಾರ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದೇ ಸಾಮಾನ್ಯ ಕೆಲಸನ ಒಬ್ಬ ಶಾಸಕ ಜನರೊಟ್ಟಿಗೆ ಹೇಗಿರಬೇಕು ಅನ್ನೋದಕ್ಕೆ ಒಂದೇ ಉದಾಹರಣೆ. ಚುನಾವಣೆ ಬಗ್ಗೆ ಹೇಳುವುದಾದರೆ, ನಮ್ಮ ಒಂದು ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಈ ಬಾರಿ ಗೆಲುವು ಸಾಧಿಸಬೇಕಂತ ನಿಮ್ಗೆ ಅನಿಸ್ತದೆ? ಅಂದರೆ ಅದೇ ಈಗ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದಕ್ಕೆ ನಂಗೆ ಸಾಧ್ಯ ಇಲ್ಲ. ಆದರೂ ಒಳ್ಳೆ ಕೆಲಸ ಯಾರು ಮಾಡ್ತಾರೋ ಅವ್ರು ಬರ್ತಾರೆ, ಅದು ಗ್ಯಾರಂಟಿ ಹೇಳ್ತೇನೆ ನಾನು. ನಿಮ್ಮ ಪ್ರಕಾರ ಈ ಬಾರಿ ಒಂದು ಚುನಾವಣೆಯಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆದ್ದು ಬರಬಹುದು? ಬಿಜೆಪಿ ಬರಬಹುದು. ಯಾಕೆ ಬಿಜೆಪಿ ಬರಬಹುದು ಅಂತ ಅನಿಸ್ತದೆ? ಅಂದರೆ ಪ್ರತಿ ಸಲ ಅದೇ ಬರ್ತಿದೆ ಅಲ್ಲ. ಹಾಗೆ ನಾವು ನೋಡಿ, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ವ್ಯಕ್ತಿಗಳು, ಆದರೂ ಸಹ ಒಂದು ಅಭಿವೃದ್ಧಿ ದೃಷ್ಟಿಯಲ್ಲಿ ನೋಡಲಿಕ್ಕೆ ಹೋದರೆ ಈಗ ನಮ್ಮಲ್ಲಿ ಎಲ್ಲರೂ ಸಹ ಚೇಂಜಸ್ ಬಯಸ್ತಾರೆ. ಯಾವುದು ಯಾವುದೇ ಒಂದು ಇದರಂದು ನಾವು ಸಹ ನಾವು ಒಂದು ಕೆಲವು ಒಂದು 15 ವರ್ಷದಿಂದ ನೋಡಿದ್ದೇವೆ ಇಲ್ಲಿ ಅಭಿವೃದ್ಧಿ. ಖಾಲಿ ಟಾರ್ ಹಾಕೋದು ಒಂದು ಅಭಿವೃದ್ಧಿ ಅಲ್ಲ ಮೇಡಮ್ ಅಲ್ವಾ. ಅದರಲ್ಲಿ ಏನು ಮಾಡ್ತಾರೆ ಅಂತೇಳಿ ನೋಡಬೇಕು. ಅದರಲ್ಲಿ ಕಮಿಷನ್ ಅಂತ ಇದೆ, ಈಗ 40% ಕಮಿಷನ್ ಅಂತೇಳಿ ಹೇಳ್ತಾ ಇರ್ತಾರೆ. ಆದರೂ ಸಹ ನಮ್ಮಲ್ಲಿ ಉದಯ್ ಶೆಟ್ಟರಿಗೆ ಒಂದು ಅವಕಾಶ ಕೊಡುವ ಅಂತೇಳಿ ನಮ್ಮ ಅಭಿಪ್ರಾಯ. ನಿಮ್ಮ ಒಂದು ಗ್ರಾಮದಲ್ಲಿ ಈ ಬಾರಿ ಗೆದ್ದು ಬಂದಂಥ ಅಭ್ಯರ್ಥಿ ಈ ರೀತಿಯ ಕೆಲಸ ಮಾಡಬೇಕಂತ ಹೇಳಿದರೆ ಅಂಥ ಕೆಲಸ ಏನು? ನಮ್ಮ ಗ್ರಾಮದಲ್ಲಿ ಕೆಲವು ನೀರಿನ ಅಭಾವ ಇದೆ, ಕುಡಿಯುವ ನೀರಿನ ಅಭಾವ. ಈಗ ಯಾವುದೋ ಒಂದು ಮೋದಿ ಒಂದು ಇದು ಸ್ಕೀಮ್ ಮಾಡಿದಾರಲ್ಲ, ಅದು ಇನ್ನೂ ಸಹ ನಮ್ಮ ಗ್ರಾಮದಲ್ಲಿ ಕೆಲವು ಎಲ್ಲ ಮನೆಗಳಿಗೂ ಸಹ ಒಂದು ಸರಿಯಾಗಿ ವ್ಯವಸ್ಥಿತವಾಗಿ ಮುಟ್ಟಲಿಲ್ಲ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ನಾನು. ನಮಗೆ ನಮ್ಮದು ಪಕ್ಕ ಬಿ ಜೆ ಪಿ. ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ 1982 ಅವರು ಕಾಲು ಹಿಡಿಯೋಕೆ ಹೋದಾಗ ಅವರಿಗೆ ಒಂದು ಗುರು ಹೇಳಿದರು. ಹಾಗಾಗಿ ನಮಗೆ ಅಟಲ್ ಅವರು ವಾಜಪೇಯಿಯಿಂದಲೂ ಅವತ್ತಿಂದ ಇವತ್ತುವರೆಗೆ ಬಿ ಜೆ ಪಿ ಬಿಟ್ಟರೆ ನನಗೆ ಅಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಹೋಗಿ ಯಾರಿಗೆ ಹಾಕ್ಬೇಕು ನಮ್ಮ ಬಿ ಜೆ ಪಿಗೆ, ನಮ್ಮ ಮನೆಯನ್ನು ಪೂರ ಇಲ್ಲಿ ನಮ್ಮ ಸುನೀಲ್ ಕುಮಾರ್ ಗೆಲ್ಲಬೇಕು ಅಂತ ತುಂಬ ಆಸೆಯಿಂದ ನಾನು ಹೇಳ್ತೇನೆ. ಅವ್ರು ಗೆದ್ದರೆ ನನಗೆ ಭಾರಿ ಸಂತೋಷ. ನನ್ನ ಪ್ರಕಾರ ಈ ಸತಿ ಶೆಟ್ರು ಬರ್ಬೋದು, ಉದಯ್ ಕುಮಾರ್ ಶೆಟ್ರು ಬರ್ಬೋದಂತ. ಯಾಕೆ ಅವ್ರು ಬರ್ಬೋದಂತ ಅಂದರೆ ಎಲ್ಲರ ಬಾಯಲ್ಲಿ ನಾವು ಕೇಳೋದಾಗಿತ್ತು ಎಲ್ಲ ಈ ಸತಿ ಒಂದು ಚೇಂಜ್ ಮಾಡ್ಬೇಕು ಚೇಂಜ್ ಮಾಡಬೇಕಂತ. ಹಾಗಾಗಿ ಸ್ವಲ್ಪ ಉದಯ್ ಕುಮಾರ್ ಶೆಟ್ರು ಬರ್ಬೋದಂತ ನನ್ನ ಅನಿಸಿಕೆ. ಸರಿ ಸರಿ, ಯಾಕೆ ಈ ಬದಲಾವಣೆ ಬೇಕಂತ ಅನಿಸ್ತುಂಟು? ಯಾಕಂದರೆ ಈಗ 5 ಇವರು ಕೂಡ ಮಾಡಿದ್ದಾರೆ ಸುನೀಲ್ ಕುಮಾರ್ ಅವರು, ಹಾಗೆ ಈ ಸತಿ ಒಂದು ಉದಯ್ ಕುಮಾರ್ ಶೆಟ್ರಿಗೆ ಒಂದು ಕೊಟ್ಟರೆ ಅವ್ರು ಹೇಗೆ ಅಧಿಕಾರ ಹೇಗೆ ಉಪಯೋಗಿಸ್ಕೊಂತಾರೆ ಅಂತ ಒಂದು ಅನಿಸಿಕೆ ನಂದು. ಎಂಕ್ಲೇಗೆ ಬಿ ಜೆ ಪಿ ಉಂಟು ಅದಾಯ್ತು ಸರ್, ಬಿ ಜೆ ಪಿ ವಿನ್ ಅವಡು ವಿಜಯ್ ಬರಡು ಬಂದದ ಆತಿ ಬಿ ಜೆ ಪಿ ಹಿಡಿದಿರೀಗ ಬೇಲೆ ಆತನ ಗ್ರಾಮಗು ಗ್ರಾಮ ಕೆಲ ದಿಕ್ಕಡೆ ಆತ ಕೆಲ ದಿಕ್ಕಡೆ ಆತಿದೆ ಅದು ಆಲ್ಪನ ಈಗ ನಿಕಲ ದಿಕ್ಕಡೆ ಆತನೆ ಎಂಕಲ್ ದಿಕ್ಕಡೆ ಕೆಲ ಮತ ಆದ ಮೇಲೆ ಪೈಪ್ ಮೈಲ ಏನು ಮತ್ತೆ ಮಲ್ತಂದ್ರಲ್ಲಿ ನನ್ನದಾದ ಬೇಲೆ ಅವಡು ನನ್ನ ಕೆಲವು ಬೇಲೆ ಉಂಟು ರಸ್ತೆ ಸಮಜ್ಜಿ ಬಕ್ಕ ಯಾವಕ್ಕ 90 ಒಂದು ಮತ್ತೆ ಸರಿ ಆತಿಜಿ ಯಾವ ಸರಿ ಮಲ್ಪೋಡು ಮತ್ತೆ ಮಲ್ತೇನೆ ಇಡ್ಡೆ ಒಟ್ಟಾರೆ ಅದೇ ಕಾರ್ಲಾ ಕ್ಷೇತ್ರಡು ಬಿ ಜೆ ಪಿ ಬರಡು ಅಂತ ಬಂದಿಲ್ಲ ನಮ್ಮ ಸರ್. ಸುನೀಲ್ ಕುಮಾರ್ ಹಿಡ್ದಿರೇ ಗೆಡ್ಡೆ ಬೇಲೆ ಆತಂಡೆ ಎಂಕ್ಲೇ ಆಗಿಲ್ಲ ಊರ್ದಾಗಲೇ ಕೆಲ ಏನಾಗ ಆತಂಡೆ. ವೀಕ್ಷಕರೇ, ನಾವೀಗ ಹೆಬ್ರಿಯ ಹೃದಯ ಭಾಗವಾದ ಕೆಳಪೇಟೆಯಲ್ಲಿದ್ದೇವೆ. ಇಲ್ಲಿನೊಂದು ಪರಿಸರದ ಜನ ಈ ಬಾರಿಯ ಚುನಾವಣೆ ಬಗ್ಗೆ ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಎಂಬುದನ್ನು ಕೇಳ್ಕೊಂಡು ಬರೋಣ. ಮೇಡಮ್, ಈ ಸಲ ತೊಂದು ಎಲೆಕ್ಷನ್ ಇಡ ಕಾರ್ಲಡು ಓ ಪಕ್ಷ ವಿನ್ನಾದು ಬರುಂದಿರೇಗ ಅನಿಸುಣು ಬಿ ಜೆ ಪಿ ದಾ ಈ ತೊಂದು ಭರವಸೆ ಬಿ ಜೆ ಪಿ ಬರು ಪನ್ಪರ್ ಎಡ್ಡೆ ಬೇಲೆ ಮಲ್ದೇರು ಜನಕ್ಲೆಗ್ಲ ಎಡ್ಡೆ ಸಹಕಾರ ಕೊಡ್ತೇರು ಹಂಚದಾರು ಬಿ ಜೆ ಪಿಯ ಬರು. ನಮಗೆ ಸುನೀಲ್ ಕುಮಾರ್. ಯಾಕೆ ಸುನೀಲ್ ಕುಮಾರ್ ಅವರೇ ಬರಬೇಕು? ಸುನೀಲ್ ಕುಮಾರ್ ನಮ್ಮ ಅವರ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ, ಯಾವುದಕ್ಕೂ ಕುಂದುಕೊರತೆ ಆಗಲಿಲ್ಲ. ಅಲ್ಲಿಗೆ ಹೋಗಿ ಅವರನ್ನೇ ಮರು ಆಯ್ಕೆ ಮಾಡಬೇಕಂತ ಇದೆ. ಹೆಬ್ರಿ ಭಾಗದಲ್ಲಿ ಕಳೆದ 5 ಯಾವ ರೀತಿಯ ಕೆಲಸಗಳು ನಡೆದಿದೆ? ಹೆಬ್ರಿಯಲ್ಲಿ ತಾಲೂಕಾಗಿದೆ, ಹೆಬ್ರಿ ತಾಲೂಕು. ಅದರಲ್ಲಿ ಮುಂಚೂಣಿಯಲ್ಲಿ ಇದ್ದವರು ಪ್ರಯತ್ನ ಪಟ್ಟು ಅಲ್ಲಿ ತಾಲೂಕು ಮಾಡಿದ್ದಾರೆ. ತಾಲೂಕು ಕಚೇರಿ ದೊಡ್ಡದು ಮಾಡಿದ್ದಾರೆ ಹೊಸದಾಗಿ. ಈಗ ಟೇಷನ್ ಮಾಡಿದ್ದಾರೆ, ಟೇಷನ್ ಹೊಸ ಕಟ್ಟಡ. ಐ ಬಿ ಆಗಿದೆ ಮತ್ತು ಎಲ್ಲ ಕ್ಷೇತ್ರದಲ್ಲಿ ರಸ್ತೆ ನಾಮನೀಕರಣ ಕಾಂಕ್ರೀಟ್ಕರಣ ಆಗಿದೆ. ನಿಮಗೆ ಈ ಬಾರಿ ಕಾರ್ಕಳದಲ್ಲಿ ಯಾರು ವಿನ್ ಆಗಿ ಬರಬೇಕಂತ ಆಸೆ ಉಂಟು? ಉದಯ್ ಕುಮಾರ್ ಶೆಟ್ಟಿ. ಯಾಕೆ ಅವ್ರು ವಿನ್ ಆಗಬೇಕು? ಚೇಂಜಸ್ ಇರಲಿ ಅಂತ. ಚೇಂಜಸ್ ಅಂದರೆ ಯಾಕೋಸ್ಕರ? ಕಳೆದ 5 ಬಿ ಜೆ ಪಿ ಆಡಳಿತ ನಡೆಸಿದೆ, ಅವರಿಂದ ಏನಾದರೂ ಕೆಲಸ ಆಗಲಿಲ್ಲ ಅಂತ ಇದೆಯಾ? ಹಾಗೇನಿಲ್ಲ, ಆದರೂ ಏನಾದರೂ ಒಂದು ಚೇಂಜಸ್ ಬೇಕಲ್ವ ಅದಕ್ಕೆ. ಉದಯ್ ಕುಮಾರ್ ಶೆಟ್ಟಿ ಅವ್ರಿಗೆ ಗೆದ್ದು ಬಂದಾಗ ಈ ರೀತಿಯ ಕೆಲಸ ಆಗಬೇಕಂತ ಹೇಳಿದರೆ ನಿಮ್ಮ ಗ್ರಾಮಕ್ಕೆ ಅಂತಹ ಕೆಲಸಗಳು ಯಾವುದು? ಇಲ್ಲಿ ಒಂದು ಹಾಸ್ಪಿಟಲಲ್ಲಿ ಒಂದು ಮೆಡಿಸಿನ್ ಬೇಕಂದರೆ ಸರಿಯಾಗಿ ಏನೂ ಇಲ್ಲ, ಮತ್ತು ಕೆಲವೊಂದು ಕಡೆ ಎಲ್ಲ ರೋಡೆಲ್ಲ ಸರಿ ಇಲ್ಲ,
ಮತ್ತು ಗೌರ್ಮೆಂಟ್ ಶಾಲೆಯಲ್ಲೆಲ್ಲ ಸೌಲಭ್ಯ ಸ್ವಲ್ಪ ಕಡಿಮೆ ಇದೆ, ಅದೆಲ್ಲ ಬೇಕಂತ. ಥ್ಯಾಂಕ್ ಯು ಮೇಡಮ್. ನನಗೆ ಬಿ ಜೆ ಪಿ ಬರ್ಬೋದು ಅಂತ ಅನ್ನಿಸ್ತಿದೆ. ಯಾಕೆ ಬಿ ಜೆ ಪಿ ಬರಬಹುದು? ಬಿ ಜೆ ಪಿ ಈ ಕಾರಣದಿಂದ ಅಂತಲ್ಲ, ಮೊದಲಿನಿಂದಾನು ನರೇಂದ್ರ ಮೋದಿಯವರ ಒಂದು ಉನ್ನತವಾದ ಕೆಲಸಗಳನ್ನು ಗುರುತಿಸಿರೋದ್ರಿಂದ, ನರೇಂದ್ರ ಮೋದಿ ಅಂತ ನಿಷ್ಠಾವಂತ ದಕ್ಷ ಅಧಿಕಾರಿಗಳು ಇರೋದ್ರಿಂದ ಇಲ್ಲಿಯೂ ಕೂಡ ಬಿ ಜೆ ಪಿ ಬರ್ತದೆ ಅನ್ನೋದು ನನ್ನ ನಂಬಿಕೆ. ಆದರೆ ನನಗೆ ಇಲ್ಲಿದಕ್ಕಿಂತ ಮುಂಚಿತವಾಗಿ ಹೇಳೋದಾದರೆ, ನನಗೆ ನರೇಂದ್ರ ಮೋದಿಯವರ ಕೆಲಸಗಳ ಕಾರಣದಿಂದಾಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ಇಲ್ಲಿಯವಳಲ್ಲ, ನಾನು ಮೂಲತಃ ವಿಜಯಪುರ ಜಿಲ್ಲೆ ಬಸವನ ಬಾಳಗೆವಾಡಿ ತಾಲೂಕಿಗೆ ಸೇರಿದವಳು. ಹಾಗಾಗಿ ನಾನು ಇಲ್ಲಿ ಮೆಸ್ಕಾಂನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಕೆ ಇ ಬಿಯಲ್ಲಿ. ಓಕೆ, ಮೆಸ್ಕಾಂ ಅಂತ ಹೇಳಿದರೆ ನೀವು ಹೇಳುವಾಗ ನಮಗೆ ನೆನಪಾಯಿತು, ಇಂಧನ ಇಲಾಖೆಯ ಸಚಿವರಾದಂಥ ವಿ ಸುನೀಲ್ ಕುಮಾರ್ ಅವರು ಕಾರ್ಕಳದವರು. ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಕಂಡಂತೆ ಯಾವ ರೀತಿಯ ಕೆಲಸಗಳು ಆಗಿದೆ, ಇನ್ನು ಆಗಬೇಕು, ಯಾವ ರೀತಿಯ ಕೆಲಸಗಳು ಆಗಿಲ್ಲ ಅಂತ ಹೇಳೋದಾದರೆ ಏನು ಹೇಳ್ತೀರಾ? ನಾನು ಬಂದು ಇಲ್ಲಿಗೆ ಸುಮಾರು ಒಂದೆರಡು ವರ್ಷ ಮಾತ್ರ ಆಯಿತು, ಆದರೆ ಇತ್ತೀಚೆಗೆ ಅಷ್ಟೇ ನೋಡಿದ್ದೇನೆ. ಇದರ ಹಿನ್ನೆಲೆ ನನಗೆ ಅಷ್ಟೊಂದು ಗುರುತಿಲ್ಲ, ಯಾರ ಬಗ್ಗೆ ಇವತ್ತಿನವರೆಗೂ ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ನನ್ನ ಅಭಿಪ್ರಾಯವನ್ನು ನೀವು ಕೇಳಿದಾಗ ನಾನು ಸ್ಪಷ್ಟವಾದಂತಹ ಉತ್ತರ ಏನಿದೆ, ಬಿ ಜೆ ಪಿ ಅನ್ನೋದಂತೂ ಸ್ಪಷ್ಟ. ಇದು ಎಲೆಕ್ಷನ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕಂದರೆ ನಮ್ಮ ಕೆಲಸ ಓಟ್ ಹಾಕೋದು ಮಾತ್ರ, ಹೋಗ್ತೇವೆ ಬರ್ತೇವೆ ಅಷ್ಟೇ. ಸರಿ ಮೇಡಮ್, ನೀವು ಓಟ್ ಯಾತಕ್ಕಾಗಿ ಹಾಕ್ತೀರಾ? ಅದು ನಮ್ಮ ಹಕ್ಕು, ಅದಕ್ಕೋಸ್ಕರ ಹಾಕ್ತೇವೆ. ಹಕ್ಕಿಗಾಗಿ ನೀವೇನಾದರೂ ಅಪೇಕ್ಷೆ ಮಾಡೋದಿಲ್ವ? ಅಪೇಕ್ಷೆ ಮಾಡಿದ್ದೆಲ್ಲ ಆಗ್ತದೆ ಅಂತ ಹೇಳಲಿಕ್ಕಿಲ್ಲ, ಹಾಗಾಗಿ ಅದನ್ನು ನಾವು ಜಾಸ್ತಿ ಹೀಗೆ ಮಾಡಬೇಕಂತ ಹೇಳೋದು ನಮಗಾಗೋದಿಲ್ಲ. ವೀಕ್ಷಕರೇ, ನಾವೀಗ ಮುದ್ರಾಡಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ನಮ್ಮ ಜೊತೆ ಒಬ್ಬರು ಅಜ್ಜ ಇದ್ದಾರೆ. ಇವರು ಈ ಬಾರಿಯ ಚುನಾವಣೆ ಬಗ್ಗೆ ಯಾವ ಒಪಿನಿಯನನ್ನು ನಮಗೆ ಹಂಚಿಕೊಳ್ತಾರೆ ನೋಡೋಣ. ನಮಸ್ತೆ ಅಜ್ಜ. ಈ ಸಲ ತಂಜಿ ಓಟುಡು ಕಾರ್ಲಡಿ ಏರ್ ವಿನ್ ಔಡ್ ಪಂದಿರೇಗ ಆಸೆಂಡು. ಸುನೀಲ್ ಕುಮಾರ್. ಸುನೀಲ್ ಕುಮಾರ್ ದಾಯಿಗೋಸ್ಕರ ಸುನೀಲ್ ಕುಮಾರ್ ವಿನ್ ಔಡ್ ದುಂಬಡಿಂಚಿನ ಆರಿಗೆ ಬಾಡು. ಸುನೀಲ್ ಕುಮಾರ್ ಮುದ್ರಾಡಿಗ ಎಡ್ಡ ಬೇಲಿ ಮಲ್ದೇರೆ ಈರೇಗ ಸರ್ಕಾರದ ಸೌಲಭ್ಯ ಪುರ ತಿಕ್ಕದಣೆ ಎಂಚಿನ ಪುರ ಸೌಲಭ್ಯ ತಿಕ್ಕದ ಒಂದು ಗೌರ್ಮೆಂಟ್ ಬರೋದುಂಡು ತಿಂಗಳ ಸಂಬಳ ಒಕ ರಸ್ತೆ ರಿಪೇರಿ ಆತನ ಇಲ್ಲ ಅಂಚಾದ ಈ ಸಾಲ ಅಲ್ಲ ಈರೇಗ ಏರ್ ವಿನ್ ಔಡ್ ಬಂದು. ಹಾಂ ರೀ ಸುನೀಲ್ ಕುಮಾರ್. ಹೌ ಥ್ಯಾಂಕ್ ಯು. ಅವೆ ಈ ಸಲ ಎಲ್ಲರೂ ಚುನಾವಣೆಯಲ್ಲಿ ಮತದಾನ ಮಾಡಿ ತಮ್ಮ ಮೂಲ್ಯ ಬಹುಮತವನ್ನು ಒಳ್ಳೆಯ ಸರ್ಕಾರವನ್ನು ಕಟ್ಟಿಕೊಡಬೇಕಾಗಿ ಕೇಳಿಕೊಳ್ತೇವೆ. ಊಬರ್ ನೊಂದ್ಕೊಂಡ್ರೆ ಅಬ್ಬಜ್ಜಿ ಜನಕ್ಲೆ ನಾಯ್ಕೈತೆ ಈರೇಗ ಊಬರ್ಡು ಆಸೆಂಡು ಎಂಕಲಿಗೆ ಓಲಾವು ಎಡ್ಡ ಪಕ್ಷ ಬರ್ತದೆ ಬಿ ಜೆ ಪಿ. ಯಾಕೆ ಸರ್ ಬಿ ಜೆ ಪಿ ಬರ್ಬೋದು? ಬಿ ಜೆ ಪಿ ಒಳ್ಳೆ ಕೆಲಸ ಮಾಡಿದೆ, ಅಭಿವೃದ್ಧಿ ಆಗಿದೆ ಕಾರ್ಕಳದಲ್ಲಿ, ಹಾಗಾಗಿ ಬಿ ಜೆ ಪಿ ಬರುತ್ತೆ. ಸರಿ ಸರ್, ಮುದ್ರಾಡಿ ಗ್ರಾಮದಲ್ಲಿ ಕಳೆದ 5 ವರ್ಷಗಳಲ್ಲಿ ಯಾವ ರೀತಿಯ ಕೆಲಸಗಳು ನಡೆದಿದೆ? ತುಂಬ ಕೆಲಸಗಳು ನಡೆದಿದೆ, ಮದಗ ಕೆರೆ ಆಗಿದೆ, ರೋಡ್ ಆಗಿದೆ, ತುಂಬ ಕೆಲಸ ಆಗಿದೆ. ಈ ಬಾರಿ ಗೆದ್ದು ಬಂದಂಥ ಅಭ್ಯರ್ಥಿಯಲ್ಲಿ ನಿಮ್ಮ ಮೊದಲ ಬೇಡಿಕೆ ಏನು? ಸ್ವಲ್ಪ ನೀರಿನ ಸಮಸ್ಯೆ ಇದೆ ನಮ್ಮ ಕಡೆ, ಆಗ್ತಾ ಉಂಟು ಪೈಪ್ ಲೈನು, ನೆಕ್ಸ್ಟ್ ಇಯರ್ ವಾರ ಇದು ಬರ್ತದಂತೆ, ಸ್ವಲ್ಪ ನೀರಿನ ಸಮಸ್ಯೆ ಇದೆ, ಅದೇ ಬೇಡಿಕೆ ಇದೆ ನಮ್ಮ. ಕಾರ್ಕಳದಲ್ಲಿ ನಿಮ್ಮ ನೆಚ್ಚಿನ ನಾಯಕರು ಯಾರು? ಸದ್ಯಕ್ಕೆ ಈಗ ಸುನೀಲ್ ಕುಮಾರ್. ಸುನೀಲ್ ಕುಮಾರ್ ಅವರು ಯಾಕೆ? ಅಭಿವೃದ್ಧಿ ಮಾಡಿದ್ದಾರೆ, ಶಾಸಕರಾಗಿದ್ದಾರೆ, ಕೆಲಸ ಮಾಡಿದ್ದಾರೆ. ಹಾಗಾಗಿ ನೋಡಿದ್ರೆಲ್ಲ ವೀಕ್ಷಕರೇ, ಈ ಬಾರಿಯ ವಿಧಾನಸಭಾ ಚುನಾವಣೆ ಮತ್ತು ಕಾರ್ಕಳದ ಅಭ್ಯರ್ಥಿಗಳ ಬಗ್ಗೆ ಹೆಬ್ರಿ ಭಾಗದ ಜನತೆಯ ಅಭಿಪ್ರಾಯ ಇವಿಷ್ಟು. ಈ ಸಂಚಿಕೆಯ ವಿಶೇಷತೆ, ಮತ್ತಷ್ಟು ವಿಶೇಷತೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಕಾರ್ಕಳ, ಇದು ಜನತೆಯ ನಾಡಿಮಿಡಿತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಯಾಮರಾ ಪರ್ಸನ್ ಅಭಿಷೇಕ್ ಜೊತೆ ನಳಿನಿಯ ಸುವರ್ಣ, ನ್ಯೂಸ್ ಕಾರ್ಕಳ.